ನಮಸ್ಕಾರ ಸ್ನೇಹಿತರೆ ವಾರದ ಒಂದೊಂದು ದಿನ ಒಂದೊಂದು ದೇವರ ಪೂಜೆಗೆ ವಿಶೇಷವಾಗಿರುತ್ತದೆ ಅದೇ ರೀತಿ ಬುಧವಾರ ಗಣಪತಿಯ ಪೂಜೆಗೆ ವಿಶೇಷ ಎಂದು ಹೇಳುತ್ತಾರೆ ನಮ್ಮ ಶಾಸ್ತ್ರಗಳಲ್ಲಿ ಯಾವುದೇ ಪೂಜೆ ವ್ರತ ಕಾರ್ಯಕ್ರಮಗಳನ್ನು ಮಾಡಬೇಕಾದರೂ ಮೊದಲಿಗೆ ವಿಘ್ನಗಳ ನಿವಾರಕ ವಿಘ್ನೇಶ್ವರನಿಗೆ ಪೂಜೆ ಮಾಡಿ ನಂತರ ಪ್ರಾರಂಭಿಸುವುದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹ ಆಚಾರವಾಗಿದೆ ಗಣಪತಿಯನ್ನು ಆರಾಧಿಸುವುದರಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತದೆ ಆದ್ದರಿಂದ ಬುಧವಾರದ ದಿನ ಗಣೇಶನ ಪೂಜೆಯನ್ನು ಹೇಗೆ ಮಾಡುವುದೆಂದು ತಿಳಿದುಕೊಳ್ಳೋಣ ಬನ್ನಿ ಬುಧವಾರದ ದಿನ ಮನೆಯಲ್ಲಿ ಶ್ರೀ ಗಣೇಶನ ಪ್ರತಿಮೆ ಅಥವಾ ಫೋಟೋವನ್ನು ಸ್ಥಾಪಿಸಿ ಸಿಂಧೂರ ಶ್ರೀಗಂಧ ಗರಿಕೆ ಲಡ್ಡು ಅಥವಾ ಬೆಲ್ಲದಿಂದ ಮಾಡಿದಂತಹ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಧೂಪ ದೀಪ ಹೂವು ಕರ್ಪೂರ ಇತ್ಯಾದಿಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಕೊನೆಯಲ್ಲಿ ಗಣೇಶನಿಗೆ ಮೋದಕವನ್ನು ಪ್ರಸಾದವನ್ನಾಗಿ ಅರ್ಪಿಸಿ ಆರತಿಯನ್ನು ಮಾಡಿದ ನಂತರ ಗಣಪತಿಯನ್ನು ಧ್ಯಾನಿಸಿ ಓಂ ಗಣ ಗಣಪತಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಬುಧವಾರದ ಪೂಜೆಗೆ ಹಸಿರು ಬಣ್ಣಕ್ಕೆ ಬಹಳ ಮಹತ್ವವಿದೆ ಈ ದಿನ ಹಸಿರು ಬಣ್ಣದ ಹಣ್ಣುಗಳು ಹೂಗಳು ಮತ್ತು ಹಸಿರು ಬಟ್ಟೆಗಳನ್ನು ದಾರ ಮಾಡಿ ಅದೇ ಸಮಯದಲ್ಲಿ ಮೊಸರು ಹೆಸರು ಕಾಳಿನಿಂದ ಮಾಡಿದಂತಹ ಆಹಾರವನ್ನು ತಿನ್ನಬೇಕು ಬುಧವಾರದ ದಿನ ಉಪವಾಸವನ್ನು ಕೃಷ್ಣ ಪಕ್ಷದಲ್ಲಿ ಪ್ರಾರಂಭಿಸಬೇಕು ಇದನ್ನು ಕನಿಷ್ಠ ಇಪ್ಪತ್ತೊಂದು ವಾರ ಬುಧವಾರಗಳ ಕಾಲ ಅಥವಾ ನಲವತ್ತೊಂದು ಬುಧವಾರಗಳ ಕಾಲ ಮಾಡುವುದರಿಂದ ಉತ್ತಮ ಫಲಿತಾಂಶ ದೊರೆಯುತ್ತದೆ ಈ ಉಪವಾಸದಲ್ಲಿ ಉಪ್ಪನ್ನು ನಿಷೇಧಿಸಲಾಗಿದೆ ಜೊತೆಗೆ ಈ ಉಪವಾಸದಲ್ಲಿ ದಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಹೀಗೆ ಮಾಡುವುದರಿಂದ ಹಣಕಾಸಿನ ತೊಂದರೆ ದಾಂಪತ್ಯ ಜೀವನ ವೃತ್ತಿ ಜೀವನದ ಅಡೆತಡೆಗಳು ರೋಗಗಳು ಶತ್ರು ಬಾಧೆಗಳು ಹಾಗೂ ದಾರಿದ್ರ್ಯ ದೂರವಾಗಿ ಬುದ್ಧಿ ಜ್ಞಾನ ಸಮೃದ್ಧಿ ಹೆಚ್ಚುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು